ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ಸುಲಭವಾಗಿ ರುಚಿಕರವಾಗಿ ಹುಳಿ ಸಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತರಕಾರಿ ಬೇಕಾಗಿಲ್ಲ, ಸಾಂಬಾರ್ ಪುಡಿ ಬೇಕಾಗಿಲ್ಲ, ಬೇಳೆ ಬೇಕಾಗಿಲ್ಲ, ಏನು ಮಸಾಲೆನೇ ಬೇಕಾಗಿಲ್ಲ. ಸಿಂಪಲಾಗಿ ಈಸಿಯಾಗಿ ಇದನ್ನ 5 ನಿಮಿಷದಲ್ಲಿ ರೆಡಿ ಮಾಡಬಹುದು. ಇದನ್ನ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಹುಳಿ ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲಿನಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/2 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1/2 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ, ಜೊತೆಗೆ 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ. ತುಂಬಾ ಮುಖ್ಯ ಹುಳಿ ಸಾರಿಗೆ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಎಲ್ಲ ಕಂದು ಬಣ್ಣ ಬರಲಿ. ಈಗ ಇದಕ್ಕೆ ನಾವು ಖಾರಕ್ಕೆ ನಾನಿಲ್ಲಿ 8 ರಿಂದ 10 ಖಾರವಾದ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಖಾರವಾಗಿ ಮೆಣಸಿನಕಾಯಿ ತೊಗೊಂಡು ತುಂಬಾ ಮುಖ್ಯ, ಯಾಕೆಂದರೆ ಇನ್ನು ಯಾವ ಮಸಾಲೆನೂ ಹಾಕ್ತಿಲ್ಲ, ಖಾರದ ಪುಡಿ ಹಾಕ್ತಿಲ್ಲ, ಸಾಂಬಾರ್ ಪುಡಿ ಹಾಕ್ತಿಲ್ಲ. ಖಾರ ಬರೋದು ಈ ಮೆಣಸಿನಕಾಯಿಂದ. ಹಾಗಾಗಿ ನಾನು ನಿಮ್ಮನೇಲಿ ಯಾವುದು ತುಂಬ ಖಾರ ಇರುತ್ತೋ ಆ ಮೆಣಸಿನಕಾಯಿನ ಇಲ್ಲಿ ಹಾಕಿ, ಕೆಂಪು ಮೆಣಸಿನಕಾಯಿನ ಹಾಕ್ಬಿಟ್ಟು ಇದನ್ನ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆ ಫ್ಲೇವರ್ ಎಲ್ಲ ಎಣ್ಣೆಲಿ ಇಳಿಬೇಕು. ಇದನ್ನು ಒಗ್ಗರಣೆ ಹಾಕೋದು ಈ ಹುಳಿ ಸಾರಿಗೆ ತುಂಬಾ ಮುಖ್ಯ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಇಳಿಲಿ ಅಂತ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಗ್ಗರಣೆ ಹಾಕೋದೇ ಇದಕ್ಕೆ ಸಮಯ. ಆಮೇಲೆ 1-3 ನಿಮಿಷ ಕುದಿಸ್ಬೇಕಷ್ಟೇ. ಅಷ್ಟಾದರೆ ಹುಳಿ ಸಾರು ರೆಡಿಯಾಗುತ್ತೆ. ಜೊತೆಗೆ 1/4 ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಗ್ಗರಣೆನ. ಈಗ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದನ್ನು ವೆರೈಟೀಸಾಗಿ ನಾವು ಮಾಡ್ಬೋದು. ನಾನು ತೋರಿಸ್ತಿರೋದು ಈಗ ಸಿಂಪಲ್ಲಾಗಿ ಹುಳಿ ಸಾರು. ಇದಕ್ಕೆ ನಾವು ವೇರಿಯೇಷನ್ಸ್ ಎಲ್ಲ ಆ್ಯಡ್ ಮಾಡಬಹುದು. ಎಲ್ಲ ಒಗ್ಗರಣೆ ಬಾಡಿದೆ ಅಂದಮೇಲೆ ನೋಡಿ, ನಾನು ಸಣ್ಣ ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಅದನ್ನು ಕಿವುಚ್ಬಿಟ್ಟು ಆ ರಸನ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದು ಟೊಮೆಟೊ, ಈರುಳ್ಳಿ, ತರಕಾರಿ, ಸಾಂಬಾರ್ ಪುಡಿ, ಬೇಳೆ ಏನೂ ಬೇಕಾಗಿಲ್ಲ. ತುಂಬಾ ಸಿಂಪಲ್ಲಾಗಿ 5 ನಿಮಿಷದೊಳಗಡೆ ನಾವು ಇದು ಮಾಡ್ಬೋದು. ಅದು ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಈಗ ಹುಣಸೆ ರಸ ಹಾಕಿದ್ಮೇಲೆ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಮಾಡ್ತಿರೋಂಥ ಹುಳಿ ಸಾರು ಇಬ್ಬರಿಗೆ ಸಾಕಾಗುತ್ತೆ. ಜೊತೆಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಹುಳಿ ಸಾರಿಗೆ ಉಪ್ಪು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಮಾಮೂಲಿ ಸಾರಿಗಿಂತ, ಯಾಕೆಂದರೆ ನಾವು ಹುಣಸೆ ರಸ ಜಾಸ್ತಿ ಹಾಕಿದ್ದೀವಲ್ಲ, ಯಾವ ತರಕಾರಿ ಯಾವುದು ಹಾಕಿಲ್ಲ ಅಲ್ವಾ. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕಬೇಕಾಗುತ್ತೆ ಮಾಮೂಲಿ ಸಾರಿಗಿಂತ. ಉಪ್ಪು ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಕುದಿ ಬಂದಮೇಲೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ 3-5 ನಿಮಿಷ ಕುದಿಸ್ಬೇಕಾಗುತ್ತೆ. ತುಂಬಾ ಕ್ವಿಕ್ಕಾಗಿ ಮಾಡಬಹುದು. ಅನ್ನ ಬೇಯೋಕ್ಕಿಂತ ಮುಂಚೆನೇ ಹುಳಿ ಸಾರನ್ನ ನಾವು ರೆಡಿ ಮಾಡಬಹುದು ಅಷ್ಟು ಈಸಿಯಾಗಿ. ಹಾಗೆಯೇ ಇದು ಕುದಿತಿದೆ ಅನ್ನೋ ಟೈಮಲ್ಲಿ ನೋಡಿ, ನಾನಿಲ್ಲಿ 1/4 ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಈ ಹುಳಿ ಸಾರಿಗೆ 5 ಫ್ಲೇವರ್ಸ್ ಹೋಗಿದೆ, ಉಪ್ಪು, ಖಾರ, ಹಾಗೆಯೇ ಹುಳಿ ಹುಣಸೆಹಣ್ಣು ರಸ ಹಾಕಿದ್ದೀವಿ, ಸಿಹಿಗೆ ಬೆಲ್ಲದ ಪುಡಿ ಹಾಕಿದ್ದೀವಿ, ಕಹಿಗೆ ಮೆಂತ್ಯ ಕಾಳು ಹಾಕಿದ್ವಿ. ಹಾಗಾಗಿ ಇದು ನೀವು ಇಮ್ಯಾಜಿನ್ ಮಾಡ್ಕೊಂಡಿರೋಕ್ಕಿಂತಲೂ ಜಾಸ್ತಿನೇ ರುಚಿಯಾಗಿರುತ್ತೆ. ಅನ್ನದ ಜೊತೆ ಹುಳಿ ಸಾರು ಹಾಕ್ಕೊಂಡು ಸುಟ್ಟ ಹಪ್ಪಳ ಹಾಕ್ಕೊಂಡು ತಿಂದರೆ A1 ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ 3-5 ನಿಮಿಷ ಕುದ್ದಿದೆ. ಹುಣಸೆ ರಸದ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟೇ. ಅಷ್ಟು ಕುದ್ರೆ ಸಾಕು, ಹುಳಿ ಸಾರು ರೆಡಿಯಾಗಿರುತ್ತೆ. ಇದನ್ನು ಬ್ಯಾಚುಲರ್ ರೆಸಿಪಿ ಅಂತಲೇ ಹಾಕ್ಬೋದು. ಅಕಸ್ಮಾತ್ ನಾವೆಲ್ಲ ಹೊರಗಡೆ ಹೋಗಿ ಬಂದು ನಮಗೆ ಸಾರು ಮಾಡೋಕ್ಕೆ ಟೈಮ್ ಇಲ್ಲ, ಆಗಲ್ಲ, ಸುಸ್ತಾಗಿದೆ ಅಂತಂದರೆ ಇದನ್ನ ಇಮಿಡಿಯೇಟಾಗಿ ಮಾಡಬಹುದು. ಅನ್ನ ಬೇಕಿಂತ ಮುಂಚೆನೇ ಇದು ರೆಡಿಯಾಗಿ ಹೋಗಿರುತ್ತೆ. ಸೂಪರ್ ಆಗಿರೋಂಥ, ಟೇಸ್ಟಿಯಾಗಿರೋಂಥ, ಕ್ವಿಕ್ ಆ್ಯಂಡ್ ಈಸಿ ಆದಂಥ ಹುಳಿ ಸಾರು ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ. ಥ್ಯಾಂಕ್ ಯು. ಬೈ ಬೈ. ಸಿ ಯು.